ನಮಸ್ಕಾರ. ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಇನ್ಫೆಕ್ಷನ್ ತಡೆಗಟ್ಟಲು ಎಲ್ಲ ರೀತಿಯಾದಂತಹ ಕಟ್ಟುನಿಟ್ಟಿದ ಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಇದರ ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ದಿನನಿತ್ಯದ ಅವಶ್ಯಕತೆಗಳಿಗೆ ಬೇಕಾದಂತಹ ವಸ್ತುಗಳನ್ನು, ಆಹಾರ ಪದಾರ್ಥಗಳನ್ನು, ಕುಡಿಯುವ ನೀರು, ಹಾಲು ಮುಂತಾದ ವಸ್ತುಗಳು ಬಹಳ ಸುಲಭವಾಗಿ ಸಿಗಬೇಕು ಎಂಬ ಉದ್ದೇಶದಿಂದ ದಿವಸದ 24 ಗಂಟೆಯೂ ಕೂಡ ದಿನಸಿ ಅಂಗಡಿಗಳು, ತರಕಾರಿ ಅಂಗಡಿಗಳು, ಮೆಡಿಕಲ್ ಶಾಪ್ಗಳನ್ನ ತೆರೆಯಲು ಆದೇಶ ಮಾಡಿದ್ದೇವೆ. ಈ ದಿವಸ ನಮಗೆ ಮಾಹಿತಿ ಬಂದ ಹಾಗೆ ಕೆಲವರು ವೆಹಿಕಲ್ನಲ್ಲಿ ಇಬ್ಬಿಬ್ಬರು ಮೂರು ಜನ ಹೋಗ್ತಾಯಿದ್ದು, ಅದನ್ನ ಕೇಳಿದರೆ ತರಕಾರಿ ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದಾವೆ, ಮೆಡಿಕಲ್ ಶಾಪ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇನ್ನು ತರಕಾರಿ ಖರೀದಿ ಮಾಡೋಕ್ಕೆ ಹೋಗುವವರು ಗಾಡಿನಲ್ಲಿ ಅಥವಾ ಸೈಕಲ್ನಲ್ಲಿ ಹೋಗ್ತಿರ್ಬೇಕಂದ್ರೆ ಒಬ್ಬೊಬ್ಬರಾಗಿ ಹೋಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕಾಗಿರುತ್ತೆ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪೂರ್ವಾಹ್ನ ಮತ್ತು ಸಾಯಂಕಾಲ ಆದ್ಯತೆಯ ಮೇರೆಗೆ ತರಕಾರಿಯನ್ನು ಮತ್ತು ಹಣ್ಣು ಹಂಪಲುಗಳನ್ನು ಖರೀದಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತಲೂ ಕೂಡ ನಾವು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಇದನ್ನು ಬಿಟ್ಟು ಬೇರೆ ಉದ್ದೇಶಕ್ಕೆ ಅಥವಾ ಗುಂಪು ಗುಂಪಾಗಿ ಸೇರುವುದು ಅಥವಾ ಸಾರ್ವಜನಿಕವಾಗಿ ತೋರಿಸ್ಕೊಳ್ಳುವುದು ಆ ಥರ ಏನಾದರೂ ಸಾರ್ವಜನಿಕರು ಮಾಡಿದರೆ ಅಂಥವರ ಮೇಲೆ ನಾವು IPC ಪ್ರಕರಣವನ್ನು ದಾಖಲು ಮಾಡ್ತೇವೆ ಅಂತಲೂ ಕೂಡ ಸೂಚನೆಯನ್ನು ನೀಡಿದ್ದೇವೆ. ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಗಸ್ತನ್ನು ತಿರುಗ್ತಾ ಇದ್ದಾರೆ. ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ಗಳು, ಚೀಫ್ ಆಫೀಸರ್ಗಳು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕೂಡ ಮಾರುಕಟ್ಟೆಗೆಲ್ಲ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ 3 ಅಡಿ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂಬುದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೇವೆ. ಇದರ ಜೊತೆಗೆ ಈ ಬೀದಿಯಲ್ಲಿರುವಂತಹ ಕೆಲವರು ಭಿಕ್ಷುಕರೇನಿರ್ತಾರೆ ಅಥವಾ ಬೇರೆ ಯಾರೂ ಕೂಡ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಏನಿರೋದಿಲ್ವಲ್ಲ, ಅಂಥವ್ರಿಗೆ ಆಹಾರವನ್ನು ಸರಬರಾಜು ಮಾಡಲು ನಾವು ಈಗ ವಾಲಂಟಿಯರ್ಸ್ನ ನಾವು ತೆಗೆದುಕೊಳ್ತಾ ಇದ್ದೇವೆ. ಈಗಾಗಲೇ ಹಲವಾರು ವಾಲಂಟಿಯರ್ಸ್ಗಳು ಆಹಾರ ಪದಾರ್ಥಗಳನ್ನು ಮತ್ತು ಪಲಾವು, ಚಿತ್ರಾನ್ನ, ಬಿಸಿಬೇಳೆಬಾತು, ಇಡ್ಲಿ ಈ ಥರ ಆಹಾರವನ್ನು ಅವ್ರಿಗೆ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ನಮ್ಮ ಇಲಾಖಾ ವತಿಯಿಂದ ಕೂಡ ವ್ಯವಸ್ಥೆ ಮಾಡೋದಕ್ಕೆ ಈಗ ನಾವು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಒಟ್ಟಾರೆ ಹೇಳಬೇಕು ಅಂದರೆ ಈ ಕೋವಿಡ್ 19 ಸಂಪೂರ್ಣವಾಗಿ ನಾವು ನಿಯಂತ್ರಣ ಮಾಡೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದೇವೆ. ಇದಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಅನ್ನುವುದು ಪ್ರಮುಖವಾಗಿರುತ್ತೆ. ಈ ಸಾರ್ವಜನಿಕರು ಗುಂಪಾಗಿ ಸೇರುವುದರಿಂದ ಇನ್ಫೆಕ್ಷನ್ ಹರಡುವ ಸಾಧ್ಯತೆ ಇರುತ್ತೆ. ಈಗ ನಾವು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 144 ಸೆಕ್ಷನನ್ನು ಜಾರಿ ಮಾಡಿದ್ದು, ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿರ್ಬೋದು ಅಥವಾ ಖಾಸಗಿ ವೆಹಿಕಲ್ನಲ್ಲಿರ್ಬೋದು ಜನರು ಗುಂಪಾಗುವುದಕ್ಕೆ ಅವಕಾಶ ಇಲ್ಲ. ಅತಿ ತುರ್ತು ಸಂದರ್ಭದಲ್ಲಿ ಅವರು ನಮ್ಮ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಅಥವಾ ತಹಸೀಲ್ದಾರ್ಗಳನ್ನು ಅನುಮತಿಯನ್ನು, ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಅನುಮತಿಯನ್ನು ಪಡೆದು ಹೋಗೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಕೆಲವು ಕಡೆ ಆಹಾರ ಪದಾರ್ಥಗಳನ್ನು ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಇದೆ. ಆದ್ದರಿಂದ ನಾನು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ. ಯಾವ್ಯಾವ ಐಟಮ್ ಎಷ್ಟೆಷ್ಟು ಬೆಲೆ ಬಾಳುತ್ತೆ ಎಂಬುದನ್ನು ಅವರು ನೋಟಿಸ್ ಬೋರ್ಡಲ್ಲಿ ಪ್ರಚಾರಪಡಿಸಿ ಅದರಂತೆ ಮಾರಾಟ ಮಾಡಬೇಕು. ಸಾಮಾನ್ಯ ದರಕ್ಕಿಂತ ಜಾಸ್ತಿ ಮಾರಾಟ ಮಾಡಿದರೆ ಎಸೆನ್ಷಿಯಲ್ ಕಮಾಡಿಟಿ ಕಾಯ್ದೆಯಲ್ಲಿ ನಾವು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ಆದೇಶವನ್ನು ಕೂಡ ಈಗ ಮಾಡಿದ್ದೇನೆ. ಒಟ್ಟಾರೆಗೆ ಹೇಳಬೇಕು ಅಂದರೆ ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು ಮತ್ತು ಕೊರೋನಾ ಬಗ್ಗೆ ಭಯ ಆತಂಕಕ್ಕೆ ಒಳಗಾಗಬಾರ್ದು. 136 ಜನ ಏನು ಹೋಮ್ ಕ್ವಾರಂಟೈನಲ್ಲಿದ್ದಾರೆ, ಅವರೆಲ್ಲರಿಗೂ ಕೂಡ ಈಗ ನಾವು ನೋಡಲ್ ಅಧಿಕಾರಿನ ಮಾಡಿದ್ದೇವೆ. ಅವರು ಮನೆಯೊಳಗಡೆ ಇದ್ದಾರೆ ಮತ್ತು ಮನೆ ಬಿಟ್ಟು ಹೊರಗಡೆ ಬೀದಿನಲ್ಲಿ ಏನಾದರೂ ಸುತ್ತಾ ಇದ್ದಾರೆ ಎಂಬುದರ ಬಗ್ಗೆ ನಿಗಾ ವಹಿಸಿದ್ದೇವೆ. ಅವರು ಬೀದಿನಲ್ಲಿ ಏನಾದರೂ ಸುತ್ತಾಯಿತು ಅಂದರೆ ಜನರ ಮಧ್ಯೆ ಓಡಾಟ ಮಾಡಿದ್ರೆ
ಅಂಥವರ ಮೇಲೆ ನಾವು ಎಫ್ ಐ ಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ. ಅದರಿಂದ 136 ಜನನು ಕೂಡ ಇನ್ನು ಕೆಲವೇ ಕೆಲವು ದಿವಸಗಳ ಮಾತ್ರ ಅವರು ಹೋಮ್ ಕ್ವಾರಂಟೈನ್ ಇರಬೇಕಾಗಿರುತ್ತೆ. ಸೊ ಆದ್ದರಿಂದ ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಬೇಕು. ಮತ್ತು ನಮ್ಮ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ 100 ಬೆಡ್ಡಿನ ಐಸೋಲೇಷನ್ ವಾರ್ಡ್ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಮತ್ತು 10 ವೆಂಟಿಲೇಟರ್ಗಳು ಕೂಡ ರೆಡಿ ಇದೆ. ಸೊ ಕರೋನಾ ವೈರಸ್ ಯಾವುದೇ ರೀತಿ ಬಂದರೂ ಕೂಡ ನಾವು ಅದನ್ನು ಚಿಕಿತ್ಸೆ ಕೊಡೋದಕ್ಕೆ ಮತ್ತು ನಿಯಂತ್ರಣ ಮಾಡೋದಕ್ಕೆ ಜಿಲ್ಲಾಡಳಿತ ಸಿದ್ಧವಾಗಿದೆ. ಒಟ್ಟಾಗಿ ನಾನು ಕೋರ್ಕೊಳ್ಳೋದೇನೆಂದರೆ ಸಾರ್ವಜನಿಕರು ಸಮಾಧಾನದಿಂದ ಸರ್ಕಾರ ನೀಡುವ ಆದೇಶವನ್ನು ಅನುಸರಿಸಿ ಸಹಕರಿಸಬೇಕು ಅಂತ ಕೋರ್ಕೊಳ್ತೇನೆ. ಯಾರು ಸಹಕರಿಸೋದಿಲ್ಲ ಅಂಥವ್ರ ಮೇಲೆ ನಾವು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳೋಣ.